ಹಾಯ್ ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ದಿನಾಂಕ 8 April 2020 ಒಂದು ಪ್ರಚಲಿತ ಘಟನೆಗಳ ಬಗ್ಗೆ ಡಿಸ್ಕಷನ್ ಮಾಡೋಣ. ಈ ಒಂದು ಮಾಹಿತಿ ಮುಂಬರುವ KS, FDA, SDA ಹಾಗೂ PSI ಪರೀಕ್ಷೆಗಳಿಗೆ ಸಹಕಾರಿಯಾಗಿರುತ್ತೆ. ಈ ಒಂದು ಎಲ್ಲ ಮಾಹಿತಿ ಕನ್ನಡದಲ್ಲಿರುತ್ತೆ. ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಜಾಯಿನ್ ಟು ಲರ್ನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಅಂತಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್, ನಿಮ್ಮ ಒಂದು ಸಪೋರ್ಟ್ ನಮಗೆ ಅತ್ಯಂತ ಹೆಚ್ಚು ವೀಡಿಯೋಸ್ಗಳನ್ನು ಅಥವಾ ಎಲ್ಲ ರೀತಿಯ ಒಂದು ತರಗತಿಗಳಿಗೆ ರಿಲೇಟೆಡ್ ಆಗಿರುವಂಥ ಒಂದು ವೀಡಿಯೋಸ್ಗಳನ್ನು ಮಾಡೋಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ವಿಡಿಯೋ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಟ್ರಂಪ್ ಬೆದರಿಕೆ, ಔಷಧ ರಫ್ತಿಗೆ ಭಾರತ ನಿರ್ಧಾರ. ಇವತ್ತು ಕೊರೋನಾ ವೈರಲ್ ಡಿಸೀಸ್ಗೆ ಮಲೇರಿಯಾ ನಿರೋಧಕ ಮಾತ್ರೆಗಳಾದ ಹೈಡ್ರಾಕ್ಸಿಕ್ಲೋರೋ ಕ್ವೀನ್ ಹಾಗೂ ಪ್ಯಾರಾಸಿಟಮಾಲ್ ಮಾತ್ರೆಗಳು ತುಂಬ ಸಹಕಾರಿಯಾಗಿದೆ ಅಂಥೇಳಿ ಒಂದು ರಿಸರ್ಚಲ್ಲಿ ತಿಳಿದು ಬಂದಿದೆ. ಆದ್ದರಿಂದ ಭಾರತ ಆ ಒಂದು ಮಾತ್ರೆಗಳನ್ನು, ಏನು ಮಲೇರಿಯಾ ನಿರೋಧಕ ಮಾತ್ರೆಗಳನ್ನು ರಫ್ತು ಮಾಡಲು ನಿರ್ಧರಿಸಿಲ್ಲ, ಅಂದರೆ ರಫ್ತು ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿತ್ತು. ಆದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತವನ್ನು ಬೆದರಿಕೆ ಒಡ್ಡಿದ್ದಾರೆ, ಆ ಮಾತ್ರೆಗಳನ್ನ ರಫ್ತು ಮಾಡಿ ಎಲ್ಲರಿಗೂ ಪೂರೈಸಿ ಅಂಥೇಳಿ ಒಂದು ಬೆದರಿಕೆಯನ್ನು ಒಡ್ಡಿದ್ದರಿಂದ ಇವತ್ತು ಭಾರತ ತನ್ನ ನಿರ್ಧಾರವನ್ನು ಸಡಿಲಪಡಿಸಿದೆ. ಕೊರೋನಾ ಸೋಂಕು ನಿವಾರಣೆಗೆ ಬಳಸುವ ಮಾತ್ರೆಗಳನ್ನು ಪೂರೈಸುತ್ತಿದ್ದರೆ ಪ್ರತೀಕಾರ ತೆಗೆದುಕೊಳ್ಳುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದ ಬೆನ್ನಲ್ಲೇ ಭಾರತ ತನ್ನ ಕ್ರಮಕ್ಕೆ ಮುಂದಾಗಿದೆ. ಏನು ಮಾಡಿದೆ ಅಂತಂದರೆ, ರಫ್ತಿನ ಮೇಲೆ ಇದ್ದ ನಿರ್ಬಂಧವನ್ನು ತಾತ್ಕಾಲಿಕವಾಗಿ ಸಡಿಲಿಸಲು ಕೇಂದ್ರ ಸರ್ಕಾರ ಮಂಗಳವಾರ ನಿರ್ಧಾರವನ್ನು ಕೈಗೊಂಡಿದೆ. ಇನ್ನು ಭಾರತೀಯರಿಗೆ ಆದ್ಯತೆಯ ಕೊಡಿ ಅಂಥೇಳಿ ರಾಹುಲ್ ಗಾಂಧಿಯವರು ಹೇಳಿದ್ದಾರೆ. ಅದು ಏನು ಕೊರೋನಾ ಕಿಟ್ಗಳಾಗಿರ್ಬೋದು, ಮಾತ್ರೆಗಳಾಗಿರ್ಬೋದು, ಪ್ರಪ್ರಥಮ ಭಾರತೀಯರಿಗೆ ನೀವು ಆದ್ಯತೆಗಳನ್ನು ಕೊಡಬೇಕು, ತದನಂತರದಲ್ಲಿ ನೀವು ರಫ್ತಿಗೆ ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಮುಂದಾಗಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ತಮ್ಮ ಸಲಹೆಯನ್ನು ಕೊಟ್ಟಿದ್ದಾರೆ. ಸಾಂಕೇತಿಕ ಆಚರಣೆ ಸಾಕು, ಕ್ರಿಯಾ ಯೋಜನೆ ಬೇಕು. ಏನು ಇದರ ಅರ್ಥ ಅಂದರೆ, ಇತ್ತೀಚೆಗೆ ಕೊರೋನಾ ಡಿಸೀಸ್ ಅಗೇನೆಸ್ಟ್ ಅಂದರೆ ಕೋವಿಡ್ಗೆ ಅಗೇನೆಸ್ಟ್ ಆಗಿ ನೀವು ಒಂದು ಯುನಿಟಿಯನ್ನು ಪ್ರದರ್ಶಿಸಬೇಕು ಅಂತೇಳಿ ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಚಪ್ಪಾಳೆ ತಟ್ಟಿಬಿಟ್ಟು ಬಾಲ್ಕನಿಯಲ್ಲಿ ನಿಂತ್ಕೊಂಡ್ಬಿಟ್ಟು ಚಪ್ಪಾಳೆ ತಟ್ಟಿ ಯಾರ್ಯಾರು ಕೊರೋನಾ ಡಿಸೀಸ್ಗೆ ಹೋರಾಡ್ತಾ ಇದ್ದಾರೆ, ಈವನ್ ಅದು ಪೊಲೀಸ್ಗಳಾಗಿರ್ಬೋದು, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಹೋರಾಡ್ತಾ ಇರೋರು, ಪೊಲೀಸ್ ಆಗಿರ್ಬೋದು, ವೈದ್ಯರಾಗಿರ್ಬೋದು, ಆಶಾ ಕಾರ್ಯಕರ್ತೆಯರಾಗಿರ್ಬೋದು, ಪ್ರತಿಯೊಬ್ಬರಿಗೆ ನಮ್ಮ ಸಪೋರ್ಟ್ ಇದೆ ಅಂಥೇಳಿ ನೀವು ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಒಂದು ಸಾಂಕೇತಿಕವಾಗಿ ಆಚರಣೆ ಮಾಡಿ ಅಂತ ಹೇಳಿದರು. ಅದೇ ರೀತಿ ಎರಡನೇ ಒಂದು ಹಂತದಲ್ಲಿ ಇತ್ತೀಚೆಗೆ ನೀವು ಒಂದು ದೀಪ ಬೆಳಗಿಸುವುದರ ಮುಖಾಂತರ ಒಂದು ಆಚರಣೆ ಮಾಡಿ, ಸಾಂಕೇತಿಕವಾಗಿ ಆಚರಣೆ ಮಾಡಿ, ಸಪೋರ್ಟ್ ತೋರಿಸಿ, ಒಂದು ಯೂನಿಟಿ ತೋರಿಸಿ, ಎಲ್ಲ ಒಂದು 135 crore ಭಾರತೀಯರು ನಿಮ್ಮ ಸಪೋರ್ಟನ್ನು ತೋರಿಸಿ ಅಂತೇಳಿ ಮೋದಿಯವರು ಹೇಳಿದರು. ಆದರೆ ಅದೇ ರೀತಿ ಎಷ್ಟೊಂದು ಜನ ತಮ್ಮ ಸಾಂಕೇತಿಕವಾಗಿ ಆಚರಣೆ ಮಾಡಿ ಸಪೋರ್ಟ್ ತೋರಿಸಿ ಅದನ್ನು ವಾಟ್ಸ್ಯಾಪಲ್ಲಿ ಸ್ಟೇಟಸ್ ಕೂಡ ಇಟ್ಟಿದ್ದರು, ಸೋಷಿಯಲ್ ಮೀಡಿಯಾಸಲ್ಲಿ ಅಪ್ಲೋಡ್ ಕೂಡ ಮಾಡಿದರು. ಇಷ್ಟು ಮಾಡಿದರೆ ಸಾಕಾಗುತ್ತಾ ಒಂದು ಕೊರೋನಾ ವೈರಲ್ ಡಿಸೀಸ್ಗೆ ಹೋರಾಡೋಕ್ಕೆ, ಇಷ್ಟು ಮಾಡಿದರೆ ಸಾಕಾ ಅಂತೇಳಿ ಇದು ಕ್ವಶನ್ ಇದೆ. ಇಲ್ಲಿ ಏನಂದರೆ, ದೇಶದ ಜನ ಕೇವಲ ಸಾಂಕೇತಿಕ ಆಚರಣೆಗಳನ್ನು ನಡೆಸಬೇಕು ಎಂದು ಮೋದಿಯವರು ಕರೆ ಕೊಡುವುದರ ಮೂಲಕ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ಜನರಲ್ಲಿನ ಒಂದು ಹುಮ್ಮಸ್ಸು ಹೆಚ್ಚಿಸಲು ಯತ್ನಿಸಿದ್ದಾರೆ. ಹೌದು, ಅದು ಒಂದು ಒಳ್ಳೆಯ ಆಚರಣೆ. ಅದೇ ರೀ ಈ ಒಂದು ಕರೆಗೆ ಹೋಗೊಟ್ಟು ಎಷ್ಟೊಂದು ಜನ ಮೇಣಬತ್ತಿ, ಹಣತೆ, ಮೊಬೈಲ್ ಟಾರ್ಚ್, ದೀಪ ಬೆಳಗಿಸುವ ಮುಖಾಂತರ ತಮ್ಮ ಸಪೋರ್ಟನ್ನು ಮಾಡಿದ್ದಾರೆ. ಆದರೆ ಇದರ ಜೊತೆಗೆ ಒಂದು ಕ್ರಿಯಾ ಯೋಜನೆ ಬೇಕಾಗಿದೆ. ಯಾಕೆ ಕ್ರಿಯಾ ಯೋಜನೆ ಬೇಕು? COVID-19 ಕಾರಣದಿಂದ ಏಟು ತಿಂದಿರುವ ದೇಶದ ಅರ್ಥವ್ಯವಸ್ಥೆ, ಇವತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುದು ಸ್ಟಾರ್ಟ್ ಇಲ್ಲ, ಎಲ್ಲ ಬಂದ್ ಆಗಿದೆ. ಆದ್ದರಿಂದ ಒಂದು ಅರ್ಥವ್ಯವಸ್ಥೆ ಒಂದು ಹದಿಗೆಟ್ಟಿದೆ. ಒಂದು ಪುನಶ್ಚೇತನಕ್ಕೆ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಕೇಂದ್ರವು ತುರ್ತು ಗಮನ ಹರಿಸಬೇಕು ಮತ್ತು ಲಾಕ್ಡೌನ್ನಿಂದ ಆರ್ಥಿಕ ಚಟುವಟಿಕೆಗಳ ಮೇಲೆ ಬಿದ್ದಿರುವ ತೀವ್ರ ಹೊಡೆತವನ್ನು ಅಂದಾಜಿಸುವ ಯತ್ನಗಳನ್ನು ಕೂಡ ಮಾಡಬೇಕು. ವ್ಯಾಪಾರ ಆಗಿರ್ಬೋದು, ಉದ್ಯಮ ಆಗಿರ್ಬೋದು, ಎಲ್ಲ ಒಂದು ವಹಿವಾಟುಗಳನ್ನು ಶೀಘ್ರವಾಗಿ ಪುನರ್ ಆರಂಭ ಮಾಡಲು ಸಾಧ್ಯವಾಗದಿದ್ದರೆ ಆರ್ಥಿಕತೆಯ ಮೇಲೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಒಂದು ಸ್ಟಡಿ ಮಾಡಬೇಕು. ಅದನ್ನು ಓವರ್ಕಮ್, ಅದನ್ನು ಹೇಗೆ ನಾವು ಪುನಶ್ಚೇತನವನ್ನು ಮಾಡ್ಬೋದು ಅಂಥೇಳಿ ಡಿಸ್ಕಷನ್ ಮಾಡಬೇಕು. ಈ ದಿಸೆಯಲ್ಲಿ ಒಂದು ಪ್ರಾಯೋಗಿಕ ಕಾರ್ಯಯೋಜನೆಗಳನ್ನು ರೂಪಿಸುವ ಕೆಲಸ ಆರಂಭವಾಗಬೇಕಾಗ್ಯದ. ಇನ್ನು ವೈರಾಣು ದೇಶದ ಎಲ್ಲ ರಾಜ್ಯಗಳಲ್ಲಿ ಕೂಡ ಒಂದು ಆತಂಕ ಉಂಟು ಮಾಡಿದೆ. 80% COVID-19 ಪ್ರಕರಣಗಳು ದೇಶದ ಒಟ್ಟು 62 ಜಿಲ್ಲೆಗಳಲ್ಲಿ ವರದಿಯಾಗಿದೆ. ಇನ್ನು ಕರ್ನಾಟಕದಲ್ಲಿ 16 ಜಿಲ್ಲೆಗಳಲ್ಲಿ ಅದು ಜಾಸ್ತಿ ವರದಿಯಾಗಿದೆ. ಉದಾಹರಣೆಗೆ ಬೀದರ್ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮುಂತಾದ ಒಂದು 9 ಜಿಲ್ಲೆಗಳಲ್ಲಿ ಇದರ ಒಂದು ಪರಿಣಾಮ ಹೆಚ್ಚಾಗಿ ನಮಗೆ ಕಂಡುಬರ್ತಾ ಇದೆ. ಇನ್ನು ನಗರ ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿರುವ ಒಂದು ಉತ್ಪಾದನೆ ಮತ್ತು ಸೇವಾ ಉದ್ಯಮಿಗಳು ಲಾಕ್ಡೌನ್ನಿಂದ ದೊಡ್ಡ ಮಟ್ಟದಲ್ಲಿ ಒಂದು ನಷ್ಟ ಅನುಭವಿಸುತ್ತಿವೆ.
ಇನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿರುವ ಒಂದು ಕೃಷಿ ವಲಯವನ್ನು ಈ ಹೊಡೆತದಿಂದ ರಕ್ಷಿಸುವ ದಿಸೆಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚಿಂತಿಸಬೇಕು. ಯಾಕೆ ಅಂತಂದರೆ ಇವತ್ತು ಯಾರಾದರೂ ಲಾಕ್ಡೌನ್ ಆಗಿದೆ ಅಂತಂದರೆ ಎಲ್ಲನೂ ಕ್ಲೋಸ್ ಆದರೂ ನಡೆಯುತ್ತೆ. ಉದಾಹರಣೆ ಒಂದು ಎಕ್ಸಾಂಪಲ್, ಒಂದು ಡ್ರೆಸ್ ಅಂಗಡಿ, ಒಂದು ಕ್ಲಾತ್ ಸ್ಟೋರ್ ಇರ್ಬೋದು, ಕ್ಲೋಸ್ ಆದರೂ ಓಕೆ, ಅಥವಾ ಒಂದು ಮೊಬೈಲ್ ಶಾಪ್ ಕ್ಲೋಸ್ ಆದರೆ ಓಕೆ. ಬಟ್ ಏನಂದರೆ ತಿನ್ನುವಂಥ ಒಂದು ವಸ್ತುಗಳು, ನಾವು ಬದುಕಬೇಕಂದ್ರೆ ನಮಗೆ ನೀರು ಬೇಕು, ಆಹಾರ ಬೇಕು. ಆಹಾರ ಬೇಕು ಅಂದರೆ ರೈತ ಇರಬೇಕು. ಇವತ್ತು ರೈತ ಬೆಳೆದಂಥ ಬೆಳೆಗಳನ್ನು ಕೂಡ ಒಂದು ರಕ್ಷಿಸುವ ಅವಶ್ಯಕತೆ ಇದೆ. ಇದು ಎಷ್ಟು ದಿನ ಮುಂದೆ ಹೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ್ದರಿಂದ ಈ ಎಲ್ಲ ಒಂದು ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು, ಎಲ್ಲವನ್ನು ರಕ್ಷಿಸಬೇಕು. ಎಲ್ಲವನ್ನು ಒಂದು ಪ್ರೊಕ್ಯೂರ್ಮೆಂಟ್ ಚೆನ್ನಾಗಿ ನಡೀಬೇಕಾಗಿದೆ. ಈ ಕೇವಲ ನಾವು ಸಾಂಕೇತಿಕವಾಗಿ ಆಚರಣೆ ಮಾಡದೆ ಮುಂದಿನ ಹಂತದಲ್ಲಿ ಏನೇನು ಸವಾಲುಗಳು ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ಇದು ಅನಿಶ್ಚಿತತೆಯಿಂದ ಕೂಡಿದೆ. ಎಲ್ಲಿವರೆಗೂ ಲಾಕ್ಡೌನ್ ಓಪನ್ ಆಗುತ್ತೆ, ಅಲ್ಲಿವರೆಗೂ ಅಥವಾ ಎಲ್ಲಿವರೆಗೂ ಒಂದು ಕಂಪ್ಲೀಟ್ ಮೆಡಿಸಿನ್ ಕಂಡುಹಿಡಿತಾರೆ, ಅಲ್ಲಿವರೆಗೂ ಇದು ಮುಂದುವರಿತಾನೆ ಇರುತ್ತೆ. ಸೊ ಆದ್ದರಿಂದ ಎಲ್ಲ ಒಂದು ನಿಟ್ಟಿನಲ್ಲಿ ನಾವು ವಿಚಾರ ಮಾಡುವಂಥ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಉಜ್ವಲ ಮನೆ ಬಾಗಿಲಿಗೆ ಸಿಲಿಂಡರ್, ಉಜ್ವಲ ಯೋಜನೆಯನ್ನು ನರೇಂದ್ರ ಮೋದಿಯವರ ಒಂದು ಕನಸಿನ ಯೋಜನೆ ಅಂತ ಕೂಡ ಹೇಳ್ಬೋದು. ಉಜ್ವಲ ಯೋಜನೆ ಎಸ್ನೇ ಇಸ್ವಿಯಲ್ಲಿ ಪ್ರಾರಂಭವಾಯಿತು. ಯಾರಿಗೆ ಈ ಉಜ್ವಲ ಯೋಜನೆಯ ಒಂದು ಬೆನಿಫಿಷರೀಸ್ ಯಾರ್ಯಾರು ಅಂತೇಳಿ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ಗೊತ್ತಿರಲಿಲ್ಲ ಅಂದರೆ ಸಪ್ರೇಟ್ ನಾವು ಸ್ಕೀಮ್ಸ್ ಬಗ್ಗೆ ವಿಡಿಯೋಸ್ ಮಾಡೋಣ, ಅವಾಗ ಇದ್ರ ಬಗ್ಗೆ ಮಾತನಾಡೋಣ. ಇತ್ತೀಚೆಗೆ ಉಜ್ವಲ್ ಮನೆ ಬಾಗಿಲಿಗೆ ಸಿಲಿಂಡರ್ ಅಂತ ಪ್ರಧಾನಮಂತ್ರಿ ಉಜ್ವಲ ಯೋಜನೆ PMUY ಎಲ್ಲ ಬಳಕೆದಾರರು ಏಪ್ರಿಲ್ನಿಂದ ಜೂನ್ವರೆಗೆ 3 LPG ರೀಫಿಲ್ ಸಿಲಿಂಡರ್ಗಳನ್ನು ಗ್ರಾಹಕರ ಮನೆ ಬಾಗಿಲಿಗೆ ಉಚಿತವಾಗಿ ವಿತರಿಸಲಾಗುವುದು ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಕೇಂದ್ರ ಸರ್ಕಾರನೂ ಹೇಳಿದೆ, ರಾಜ್ಯ ಸರ್ಕಾರನೂ ಹೇಳಿದೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನಾ ಇದು ಗ್ಯಾಸ್ಗೆ ಅಂದರೆ LPG ರಿಲೇಟೆಡ್ ಒಂದು ಸ್ಕೀಮ್ ಇದೆ. ಅಂದರೆ ಫ್ರೀ ಕನೆಕ್ಷನ್ ಕೊಡ್ತಾರೆ LPG. ಯಾರಾದರೂ BPLದವ್ರಿಗೆ, ಬಿಲೋ ಪಾವರ್ಟಿ ಲೈನಲ್ಲಿರೋರಿಗೆ ಫ್ರೀ LPG ಕೊಡ್ತಾರೆ. ಮತ್ತು ಇದು ವುಮೆನ್ ಬೆನಿಫಿಷರಿ, ಮಹಿಳೆಯರಿಗೆ ಒಂದು ಬೆನಿಫಿಷರಿ ಇದೆ. ಇದರಿಂದ ಎಷ್ಟೊಂದು ಮಹಿಳೆಯರಿಗೆ ಒಂದು ಅನುಕೂಲ ಆಗಿದೆ. ಅಡುಗೆ ಮನೆಯಲ್ಲಿ ಇವತ್ತು ಉದಾಹರಣೆಗೆ ಒಂದು ಒಲೆ ಉರಿಸುವ ಮುಖಾಂತರ ಅಥವಾ ಒಂದು ಸೌದೆ ಉರಿಸುವ ಮುಖಾಂತರ ಅಡುಗೆ ಮಾಡೋದ್ರಿಂದ ಅವರಿಗೆ ಒಂದು ಲಂಗ್ ಡಿಸೀಸಸ್ ಕೂಡ ಬರೋ ಚಾನ್ಸಸ್ ಇರುತ್ತೆ. ಇದಕ್ಕೆ ಒಂದು ವಿದಾಯ ಹೇಳಿದ್ದಾರೆ ಇದರ ಮುಖಾಂತರ. ಸೂಚಂಕದ ಮಹಾಜಿಗಿತ, ಶಿರೂರುಪೇಟೆಗೆ ದಾಂಗುಡಿ ಇಟ್ಟ ಗೂಳಿ, ಖರೀದಿ ಭರಾಟೆ ಸ್ಥಿರತೆ ಅನುಮಾನ ಅಂತ ಕೊಟ್ಟಿದ್ದಾರೆ. ಏನು ಅಂತಂದರೆ, ಮುಂಬೈ ಶಿರೂರುಪೇಟೆ ವಹಿವಾಟಿನ ಮಾನದಂಡವಾಗಿರುವ ಸಂವೇದಿ ಸೂಚಂಕವು ಮಂಗಳವಾರದ ವಹಿವಾಟಿನಲ್ಲಿ 2476 ಅಂಶಗಳಷ್ಟು ಭಾರಿ ಜಿಗಿತ ಕಂಡಿದೆ. ಈ 21 ದಿನಗಳ ಕೊರೋನಾ ದಿಗ್ಬಂಧನ ಹಂತ ಹಂತವಾಗಿ ಸಡಿಲಗೊಳ್ಳುವ ಒಂದು ನಿರೀಕ್ಷೆ ಇರ್ತದೆ. ಇದೊಂದು ಆರ್ಥಿಕತೆಗೆ ಒಳ್ಳೆಯ ಒಂದು ಹುಮ್ಮಸ್ ಕೊಟ್ಟದ. ಏನು ಲಾಕ್ಡೌನ್ನ ಓಪನ್ ಆಗ್ತಾ ಇರೋದು, ಸಂಪತ್ತು ಹೆಚ್ಚಳ ಅಂತ ಕೊಟ್ಟಿದ್ದಾರೆ. ಸೂಚ್ಯಂಕದ ಜಿಗಿತದಿಂದ ಷೇರುಪೇಟೆಯಲ್ಲಿ ವಹಿವಾಟು ನಡೆಸುವ ಕಂಪನಿಗಳ ಮಾರುಕಟ್ಟೆ ಮೌಲ್ಯ 7.9 ಲಕ್ಷ ಕೋಟಿಗಳಷ್ಟು ಹೆಚ್ಚಾಗ್ಯದ. ಇನ್ನು ಮುಖ್ಯಾಂಶಗಳನ್ನು ನೋಡೋಣ. ಸೂಚ್ಯಂಕದ ದಿನದ ಹೆಚ್ಚಳ 2009 ನಂತರದ ಅತಿದೊಡ್ಡ ಏರಿಕೆಯಾಗ್ಯದ. 30,000 ಗಡಿ ದಾಟಿದ ಸೂಚ್ಯಂಕ. ಇನ್ನು ಅಂಕಿಅಂಶಗಳನ್ನು ನೋಡೋದಾದರೆ BSE ಸೂಚ್ಯಂಕ ಹೆಚ್ಚಳ 8.97% ಅದ. ರಾಷ್ಟ್ರೀಯ ಷೇರುಪೇಟೆ ನಿಫ್ಟಿ ಏರಿಕೆ 8.76% ಅದ. ಏಷ್ಯಾದ ಷೇರುಪೇಟೆಗಳಲ್ಲಿನ ಚೇತರಿಕೆ 2% ಅದ. ಇನ್ನು ಡಾಲರ್ ವ್ಯಾಲ್ಯೂ ಎಷ್ಟು, ರುಪಿ ವ್ಯಾಲ್ಯೂ ಎಷ್ಟದ ಅಂದರೆ 75.64 ರುಪೀಸ್ ಅದ, ರುಪಿ ವ್ಯಾಲ್ಯೂ ಅಗೇನ್ಸ್ಟ್ ಡಾಲರ್. ಇಂಧನ ಬೇಡಿಕೆ ಕುಸಿತ, ನಷ್ಟದ ಆತಂಕ ಅಂತೇಳಿ ಒಂದು ನ್ಯೂಸ್ ಇದೆ. ಲಾಕ್ಡೌನ್ನ ಪರಿಣಾಮದಿಂದ ಏನಾಗಿದೆ ಅಂತಂದರೆ 40% ಲಾರಿಗಳು ಚಲಿಸದೇ ಇರುವುದರಿಂದ ಡೀಸೆಲ್ ಬೇಡಿಕೆಯಲ್ಲಿ ಆಗಿರುವ ಇಳಿಕೆ. ಲಾರಿಗಳು ಇವತ್ತು ಯಾರು ಅಂದರೆ ಎಲ್ಲ ಲಾಕ್ಡೌನ್ ಆಗಿರೋದರಿಂದ ಯಾವುದು ಟ್ರಾನ್ಸ್ಪೋರ್ಟ್ ಕಡಿಮೆ ಆಗಿದೆ. ಈ ಲಾರಿಗಳು ಅಂದರೆ ಗೂಡ್ಸ್ ಏನು ಲಾರಿ ಇರುತ್ತಲ್ಲ ಅದರ ಒಂದು ಚಲನೆ ಕಡಿಮೆ ಆಗಿರೋದರಿಂದ ಡೀಸೆಲಲ್ಲಿ 40% ಬೇಡಿಕೆ ಕಡಿಮೆ ಆಗಿದೆ. ಇನ್ನು ಮನೆಯಿಂದ ಹೊರಬರುವ ಸಂಖ್ಯೆ ಕಡಿಮೆ ಆಗಿರುವುದರಿಂದ ಪೆಟ್ರೋಲ್ ಬೇಡಿಕೆಯಲ್ಲಿ 50% ಕಡಿಮೆ ಆಗಿದೆ. ಎರಡೂ ಕಡಿಮೆ ಆಗಿದ್ರೂ ಕೂಡ ಇಲ್ಲೊಂದು ಪಾಸಿಟಿವ್ ಕೂಡ ಇದೆ. ಏನಂತಂದರೆ ಇಷ್ಟು ದಿನ ನಾವು ಎನ್ವೈರ್ಮೆಂಟ್ ಪೊಲ್ಯೂಷನ್ ಮಾಡಿದ್ದೀವಿ, ಒಂದು ಎನ್ವೈರ್ಮೆಂಟ್ ಪೊಲ್ಯೂಷನ್ ಕೂಡ ಕಡಿಮೆ ಆಗಿದೆ ಅಂತ ಕೂಡ ಹೇಳ್ಬೋದು. ಇನ್ನು ಕಂಪನಿಗಳ ಸಂಗ್ರಹ ಮಾಡಿರುವ ಇಂಧನ ಮಾರಾಟವಾಗದೇ ಇರುವುದರಿಂದ ಒಂದು ನಷ್ಟ ಆಗ್ತಾಯಿದೆ. ತೈಲ ಬಳಕೆಯಲ್ಲಿ ಭಾರತವು ವಿಶ್ವದಲ್ಲಿಯೇ 3ನೇ ಸ್ಥಾನದಲ್ಲಿದೆ. ಇದೀಗ ಲಾಕ್ಡೌನ್ನಿಂದಾಗಿ ವಾಣಿಜ್ಯ ವಹಿವಾಟು, ವಿಮಾನ ಹಾರಾಟ, ರೈಲು ಸಂಚಾರ ಸ್ಥಗಿತಗೊಂಡಿವೆ. ಇದು ತೈಲ ಬೇಡಿಕೆಯನ್ನು ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಿದೆ. ಇದಕ್ಕೆ ಕಾರಣ ಇಷ್ಟಿದೆ. ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ತೈಲ ಬಳಕೆಯಲ್ಲಿ ಭಾರತ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಎಲ್ಲಾದರೂ ಮೇನ್ಸ್ ಬರೆಯುವಾಗ, KS ಮೇನ್ಸ್ ಮತ್ತು ಎಸ್ಎ ಬರೆಯುವಾಗ ಇಂಥ ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಇನ್ನು ಪ್ರಕೃತಿಯಲ್ಲಿ ಎಲ್ಲ ಬಗೆಯ ಉಲ್ಲಂಘನೆಗಳಿಗೂ ಇದೇ ಶಿಕ್ಷೆ ಅಂತೇಳಿ ದಿಗ್ಬಂಧನದ ಅವಧಿಯ ಆಲೋಚನೆ.
ಪ್ರಕೃತಿಯಲ್ಲಿ ಎಲ್ಲ ಬಗೆಯ ಉಲ್ಲಂಘನೆಗಳಿಗೂ ಇದೇ ಶಿಕ್ಷೆ. ಇವತ್ತು ನಾವು ಏನು ಪರಿಣಾಮವನ್ನು ಎದುರಿಸ್ತಾ ಇದ್ದೀವಲ್ಲ, ಅದು ಒಂದು ವೈರಲ್ ಡಿಸೀಸ್ ಪರಿಣಾಮ. ಇದು ಕೂಡ ಇದಕ್ಕೆ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮಾನವನ ಒಂದು ದುರಾಸೆನೆ ಕಾರಣ ಅಂತೇಳಿ ಹೇಳ್ಬೋದು. ಯಾಕೆ ಅಂತಂದರೆ ನಾವು ಒಂದು ಸ್ವಚ್ಛತೆಯ ಒಂದು ಕೊರತೆ ಇದೆ, ನಮ್ಮ ಹತ್ರ ಸ್ವಚ್ಛತೆ ಇಲ್ಲ, ಎಷ್ಟೊಂದು ಜನ ಹತ್ರ ಡಿಸಿಪ್ಲೈನ್ ಇಲ್ಲ, ಕ್ಲೀನ್ಲಿಲೆಸ್ನೆಸ್ ಇಲ್ಲ, ಅಥವಾ ಒಂದು ಸ್ವಚ್ಛತೆ ಇಲ್ಲ. ಆಮೇಲೆ ಅದಕ್ಕೆ ಮೋದಿಜಿಯವರು ಸ್ವಚ್ಛ ಭಾರತ್ ಒಂದು ಸ್ಕೀಮನ್ನು ಸ್ಟಾರ್ಟ್ ಮಾಡಿದ್ರು. ಇನ್ನು ಅಣ್ವಸ್ತ್ರಗಳನ್ನು ಬಳಸಿ ನಡೆಸುವ ಒಂದು ಹತ್ಯಾಕಾಂಡವು ಮನುಕುಲಕ್ಕೆ ಎಷ್ಟು ಕಂಟಕಪ್ರಾಯ ಆಗಬಲ್ಲದೋ, ಕೀಟಗಳು ಸೂಕ್ಷ್ಮಾಣುಜೀವಿಗಳು ಕೂಡ ಅಷ್ಟೇ ಕಂಟಕಪ್ರಾಯ ಆಗಬಲ್ಲವು ಎಂದು 85 ವರ್ಷಗಳ ಹಿಂದೆ ಬರೆದಿದ್ದ ಮೆನ್ ವರ್ಸಸ್ ಇನ್ಸೆಕ್ಟ್ ಎಂಬ ಪ್ರಬಂಧದಲ್ಲಿ ಬರ್ಟ್ರಾಂಡ್ ರಸೆಲ್ ಬರೆದಿದ್ದ. ಈ ಪಾಯಿಂಟನ್ನು ಕೋವಿಡ್ ರಿಲೇಟೆಡ್ ಎಸ್ಸೆ ಬರೆಯುವಾಗ ನೀವು ಬಳಸ್ಕೋಬೋದು. ಯಾಕೆ ಅಂತಂದರೆ ಸೂಕ್ಷ್ಮಾಣುಜೀವಿಗಳ ಒಂದು ಹಾವಳಿ, ಸೂಕ್ಷ್ಮಾಣುಜೀವಿಗಳಿಂದ ಆಗಬಹುದಾದ ದುಷ್ಪರಿಣಾಮಗಳಿಗೆ ಉದಾಹರಣೆ ಕೋವಿಡ್ 19. ಇಷ್ಟು ಇವತ್ತಿನ ಒಂದು ಪ್ರಚಲಿತ ಘಟನೆಗಳ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿ ಇದೆ. ಕ್ಲಾಸ್ ವೈಂಡ್ ಅಪ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ, ಹಾಗೂ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಯಾಕೆಂದರೆ ನಿಮ್ಮ ಒಂದು ಸಪೋರ್ಟ್ ನಮಗೆ ವಿಡಿಯೋಸ್ ಡೈಲಿ ವಿಡಿಯೋಸ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಯಾವುದೇ ಎಜುಕೇಷನ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಬೇಕಾಗಿದ್ದರೆ, ನಿಮ್ಮ ರಿಕ್ವೈರ್ಮೆಂಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ. 100% ನಾವು ಎಲ್ಲ ಥರದ ವಿಡಿಯೋಸ್ ಅಥವಾ ಎಲ್ಲ ಒಂದು ಸೆಕ್ಷನ್, ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಎಲ್ಲ ರೀತಿಯ ಒಂದು ವಿಡಿಯೋಸ್ಗಳನ್ನು ಮುಂದಿನ ಹಂತಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಕಮೆಂಟ್ಸಲ್ಲಿ ನಿಮ್ಮ ಫೀಡ್ಬ್ಯಾಕ್ಸನ್ನು ಹೇಳಿ. ಧನ್ಯವಾದಗಳು.